ಸ್ನೇಹಿತರೆ, ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ಸ್ ಆಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಈ ಅದ್ಭುತವಾದೊಂದು ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ, ನೋಡ್ಬೋದು. ಯಾಕೆಂದರೆ ಭಾಳಷ್ಟು ಜನರಿಗೆ ಇಷ್ಟು ಟ್ರಿಕ್ ಗೊತ್ತಿಲ್ಲ. ನೋಡ್ಬೋದು ಸ್ನೇಹಿತರೆ, ವಾಟ್ಸಪ್ ಆಗಿದ್ದು ಫೇಸ್ಬುಕ್ ಆಗಲಿ ಹಲವಾರು ರೀತಿಯಲ್ಲಿ ನಿಮಗೆ ಕೀಬೋರ್ಡ್ ಬಳಸ್ತಾರೆ ಸ್ನೇಹಿತರೆ. ಕೀಬೋರ್ಡ್ ಬಳಸುವಾಗ ನೋಡ್ಬೋದು ಹಳೆ ಕೀಬೋರ್ಡ್ ಬೇಯಿಸಿ ಬೇಯಿಸಿ ನಿಮಗೆ ಬೋರ್ ಕೂಡ ಆಗ್ತಿದೆ ಸ್ನೇಹಿತರೆ. ಯಾಕಂದ್ರೆ ಹಳೆ ಬೋರ್ಡ್ ಅಂದರೆ ಸ್ನೇಹಿತರೆ, ಯಾಕಂದ್ರೆ ನೋಡ್ಬೋದು ಕೀಬೋರ್ಡ್ ಅಂದರೆ ಒಂದೇ ಥರ ಫಾಂಟ್ ಬೇಯಿಸಿ ನಿಮಗೆ ಒಂದೇ ಥರದ ಅಕ್ಷರಗಳನ್ನು ಬೇಯಿಸಿ ಬೇಯಿಸಿ ನಿಮಗೆ ಒಂಥರ ಬೋರ್ ಆಗ್ತದೆ ಸ್ನೇಹಿತರೆ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಫಾಂಟ್ಗಳು ಹೇಗೆ ಬಳಸುವುದು, ಹೇಗೆ ಯೂಸ್ ಮಾಡೋದಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಡಿ, ಅಂತ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಭಾಳಷ್ಟು ಜನ ಏನಂತ ನೋಡ್ಬೋದು ಸ್ನೇಹಿತರೆ, ವಾಟ್ಸಪ್ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಚಾರ್ಟ್ ಮಾಡುವಾಗ ಕೀಬೋರ್ಡನ್ನು ಬಳಸ್ತಾರೆ ಸ್ನೇಹಿತರೆ. ಬಳಸುವಾಗ ಒಂದೇ ರೀತಿ ಫಾಂಟ್ಗಳನ್ನು ಬಯಸಿ ಅಂದರೆ ಫಾಂಟ್ ಅದೇ ಕೀಬೋರ್ಡನ್ನು ಬಯಸಿ ಬಯಸಿ ಬೋರ್ ಆಗ್ತದೆ ಅಂತ ಡಿಫ್ರೆಂಟ್ ಅದೇ ಕೀಬೋರ್ಡನ್ನು ಬಳಸುವಂತ ಹೇಗೆ ತಿಳಿಸ್ಕೊಡ್ತೀನಿ. ನೀವು ಮೊದಲು ಏನು ಮಾಡ್ಕೋತೆ, ಪ್ಲೇ ಸ್ಟೋರ್ ಸರ್ಪರಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ. ಪ್ಲೇ ಸ್ಟೋರ್ ಸರ್ಪರ್ ಕೀಬೋರ್ಡಲ್ಲಿ ಫಾಂಟ್ ಕೀಬೋರ್ಡ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ, ನಿಮಗೆ ಹಲವಾರು ಅಪ್ಲಿಕೇಶನ್ಗಳು ಬರುತ್ತೆ. ನಮಗೆ ಈ ಕೀಬೋರ್ಡನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಕೀಬೋರ್ಡನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ನಿಮಗೆ ನೋಡ್ಬೋದು ಸ್ನೇಹಿತರೆ, ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಇರ್ತಾರೆ. ನೋಡ್ಬೋದು ಸ್ನೇಹಿತರೆ, ಇಮೇಜ್ ಕೂಡ ನಿಮ್ಗೆ ಕಾಣ್ತಾ ಇದೆ. ಯಾವ ಥರ ಯೂಸ್ ಮಾಡೋದಂತ ಹೇಗೆ ಕೊಡ್ತೇನೆ ಸ್ನೇಹಿತರೆ. ಈಗ ಡೌನ್ಲೋಡ್ ಮಾಡಿದ್ದೀನಿ ಸ್ನೇಹಿತರನ್ನು, ಆಲ್ರೆಡಿ ನೀವು ಕೂಡ ಡೌನ್ಲೋಡ್ ಮಾಡಿ. 1 ಮಿಲಿಯನ್ ಡೌನ್ಲೋಡ್ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಪ್ಲಿಕೇಶನು. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ ಎಂಟರ್ಪ್ರೈಸ್ ಪೇಲ. ಈ ಥರ ಬಂದಮೇಲೆ ಸ್ನೇಹಿತರು ಹೋಗ್ಬೋದು ಎನೇಬಲ್ ಟು ಫಾಂಟ್ ಕೀಬೋರ್ಡ್ ಅಂತ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪರ್ಮಿಷನ್ ಕೇಳುತ್ತೆ ಸ್ನೇಹಿತರೆ. ಪರ್ಮಿಷನ್ ಕೊಟ್ಟು ಗ್ರ್ಯಾಂಡ್ ಆಗಿ ಅಪ್ಲಿಕೇಶನ್ ಸೆಟಪ್ ಮಾಡಬೇಕಾಗುತ್ತೆ. ಸೆಕೆಂಡು, ನಿಮ್ಮ ಆಲ್ಮೋಸ್ಟ್ ಮಾಡಿದ ಹಳೆ ಕೀಬೋರ್ಡನ್ನು ಅದು ಸೆಲೆಕ್ಟ್ ಮಾಡಿಕೊಂಡಿರುತ್ತೆ. ನೀವು ಈ ಫಾಂಟ್ನ ಕೀಬೋರ್ಡ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಫಾಂಟ್ನ ಕೀಬೋರ್ಡ್ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರನು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾರ್ಮಲ್ ಇದೆ ಮತ್ತು ಯಾವ ಥರ ನಿಮಗೆ ಫಾಂಟ್ ಬೇಕೋ ಆ ಫಾಂಟ್ ನೀವು ಚೂಸ್ ಮಾಡಿಕೊಳ್ಬೇಕಾಗುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಆದ ಫಾಂಟ್ ಕೂಡ ಇದೆ, ಅದ್ಭುತವಾದ ಫಾಂಟ್ ಕೂಡ ಇದೆ. ನಿಮಗೆ ಯಾವ ಥರ ಯಾವ ಅಕ್ಷರದಲ್ಲಿ ಬೇಕೋ ಆ ಅಕ್ಷರ ಕೂಡ ನೀವು ಚೂಸ್ ಮಾಡಿಕೊಬೋದು. ಇಲ್ಲಿ ಹಲವಾರು ಕೂಡ ಫಾಂಟ್ ಇದೆ, ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಚೂಸ್ ಮಾಡಿಕೊಬೋದು. ನಾನು ಈಗ ಈ ಥರ ಚೂಸ್ ಮಾಡ್ತೇನೆ, ನನಗೆ ಈ ಥರ ಭಾಳ ಇಷ್ಟ ಆಗಿದೆ ಸ್ನೇಹಿತರೆ. ಈ ಥರ ಕ್ಲಿಕ್ ಮಾಡಿ, ಇಲ್ಲಿ ಹಾಟ್ ಮೇಲೆ ಸಿಂಬ ಮೇಲೆ ಕ್ಲಿಕ್ ಮಾಡಿ. ಹಾಟ್ ಮೇಲೆ ಸಿಂಬ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಅದೇ ಸೆಟ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮತ್ತು ಇನ್ನೇ ಡಿಫ್ರೆಂಟ್ ಆದ ಫಾಂಟ್ ಕೂಡ ಬಂದಿದೆ. ನಿಮ್ಗೆ ಯಾವ ಥರ ಸೆಟಪ್ ಮಾಡಿದೆ, ಯಾವ ಥರ ನಿಮ್ಮ ಫಾಂಟ್ ಇಷ್ಟಪಟ್ಟಿರೋ ಅವೆಲ್ಲ ನಿಮಗೆ ಲಿಸ್ಟ್ ಕೂಡ ಕಾಣುತ್ತೆ ಸ್ನೇಹಿತರೆ. ಇಲ್ಲ ನಾನು ಬ್ಯಾಕ್ ಬರ್ತೇನೆ ಸ್ನೇಹಿತರೆ, ಬ್ಯಾಕ್ ನಿಮಗೆ ತೋರಿಸ್ತೇನೆ ಯಾವ ಥರ ಅಂತ. ಮಾಡ್ತೇನೆ ಪ್ಲೇ ಸ್ಟೋರ್ ಸರ್ಚ್ ಬರಲಿ, ನಾನು ಸರ್ಚ್ ಮಾಡ್ತೇನೆ ಸ್ನೇಹಿತರೆ. ಸರ್ಚ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ಯಾವ ಥರ ಫಾಂಟ್ ಫೋಟೋಗಳು ಬರ್ತದಂತೆ. ತಾಗೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಫಾಂಟ್ ಅಂದರೆ ಕೇಳುತ್ತೆ, ಮತ್ತು ಈ ಥರ ಕೇಳುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಂದಿದೆ ಸ್ನೇಹಿತರೆ. ಈಗ ಕೀಬೋರ್ಡ್ ಥರ ಬಂದಿದೆ ಸ್ನೇಹಿತರೆ, ಡಿಫ್ರೆಂಟ್ ಆದ ಕೀಬೋರ್ಡ್ ಬಂದಿದೆ. ನಿಮಗೆ ಯಾವ ಥರ ಫಾಂಟ್ ಬೇಕೋ ಆ ಫಾಂಟ್ ಕೂಡ ಬಂದಿದೆ ಸ್ನೇಹಿತರೆ. ನೋಡಿ ನಾನು ಈ ಥರ ಫಾಂಟ್ ಇಲ್ಲಿ ಆಟೋಮೆಟಿಕ್ ನಿಮ್ಗೆ ಯಾವ ಥರ ಬೇಕಲ್ಲ ಒಂದೇ ಕ್ಲಿಕ್ ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಏನೇ ಚಾರ್ಟ್ ಮಾಡೋದಿರ್ಬೋದು, ವಾಟ್ಸಪ್ಪಲ್ಲಿ ಚಾರ್ಟ್ ಮಾಡೋದು, ಇನ್ಸ್ಟಾಗ್ರಾಮ್ನಲ್ಲಿ, ಹಾಗೆ ಫೇಸ್ಬುಕ್ಕಲ್ಲಿ ಏನೇ ಟೈಪ್ ಮಾಡಿದ್ರು ಏನು ಯೂಸ್ ಮಾಡಿದ್ರು ಒಂಥರ ಡಿಫ್ರೆಂಟ್ ಆದ ಲುಕ್ ಕೊಡುತ್ತೆ ಈ ಫಾಂಟ್ ಕೀಬೋರ್ಡ್ ಸ್ನೇಹಿತರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ತೋರಿಸ್ತದೆ ಸ್ನೇಹಿತರೆ, ನೋಡಿ ಒಂದೇ ಕ್ಲಿಕ್ನಲ್ಲಿ ಕ್ಲಿಕ್ ಎಲ್ಲ ಅವನು ಚೇಂಜ್ ಮಾಡ್ತದೆ ಸ್ನೇಹಿತರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೊಂಥರ ಬೇರೆ ಇದೆ, ಇದೊಂಥರ ಬೇರೆ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೊಂಥರ ಥರ ಅಕ್ಷರ ಕೂಡ ಚೇಂಜ್ ಆಗ್ತಾ ಇದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಸ್ಟೈಲಿಶ್ ಕೂಡ ಕಾಣ್ತಾ ಇದೆ. ನಿಮ್ಮ ಕೀಬೋರ್ಡ್ ಕೂಡ ಯಾವ ಥರ ನೋಡೋ ಸ್ನೇಹಿತರೆ ಕಾಣ್ತಾ ಇದೆ ಸ್ನೇಹಿತರೆ. ಇದರ ನೀವು ಕ್ಲಿಕ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು, ಒಂಥರ ಡಿಫ್ರೆಂಟ್ ಅದು ಲುಕ್ ಕೊಡುತ್ತೆ ಸ್ನೇಹಿತರೆ. ಯೂಸ್ ಮಾಡೋಕ್ಕೂ ಒಂಥರ ಇಂಟ್ರೆಸ್ಟ್ ಬರುತ್ತೆ ಮೊಬೈಲ್ ಮೇಲೆ, ಈಸಿಯಾಗಿ ಟೈಪ್ ಮಾಡಿ ಕೂಡ ಮಾಡಿಕೊಳ್ಬೋದು ಸ್ನೇಹಿತರೆ. ಇದರ ಹಲವಾರು ಕೂಡ ಫಾಂಟ್ ಇದ್ದಾವೆ, ನೀವು ಒಂದು ಯಾವ್ದು ಬೇಕೋ ಆ ಫಾಂಟ್ಗಳನ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಒಂದು ಲೈಕ್ ಮಾಡಿ. ತಾಗೆ ವಿಡಿಯೋ ತಾಗೆ ಬಂದರು ನಿಮಗೆ ಯಾವ ಫಾಂಟ್ ಇಷ್ಟವಾಯಿತು, ಯಾವ ಸ್ಟೈಲಲ್ಲಿ ಫಾಂಟ್ ಇಷ್ಟವಾಯಿತು ನಮಗೆ ತಪ್ಪದೆ ಕಮೆಂಟ್ ಮಾಡಿ. ಈ ಕೀಬೋರ್ಡ್ ಬಗ್ಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ, ನಾವು ತಿಳಿಸ್ಕೊಡ್ತೀವಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.